ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಚಿತ್ರ, ಅಂತ ಅಯೋಗ್ಯನ ಮಗನಾಗಿ ಪಡೆದಿದ್ದಕ್ಕೆ ನಾವು ಅಳಬೇಕು. ನೀನ್ ದಯವಿಟ್ಟು ಅಳಬೇಡಮ್ಮ, ಹೊಟ್ಟೆಗೇನಾದ್ರೂ ಸ್ವಲ್ಪ ತಿನ್ನಮ್ಮ. ಬೇಡಾತೆ, ಯಾವ ವಿಷಯದಲ್ಲೂ ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ. ಈಗ ನನ್ನ ಕೈನಲ್ಲಿ ಅಳೋಕಷ್ಟೇ ಆಗೋದು. ನಿಮ್ಮ ಮಗನ ಮದುವೆ ಆದಾಗಿಂದನು ಇದನ್ನೇ ತಾನೇ ನಾನು ದಿನಾಗ್ಲೂ ಮಾಡ್ತಿರೋದು. ಇಷ್ಟೆಲ್ಲ ಆದ್ಮೇಲೂ ನನ್ಗೆ ಅಳ್ಬೇಡ ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ಹೇಗತ್ತೆ ಮನ್ಸು ಬರುತ್ತೆ? ತಪ್ಪೆ ಚಿತ್ರ, ನಿನ್ನ ಹತ್ರ ಕ್ಷಮೆ ಕೇಳಕ್ ಕೂಡ ನನಗ್ ಮುಖ ಇಲ್ಲ. ಅವನೊಬ್ಬ ಹುಚ್ಚ, ನಡತೆಗೆಟ್ಟು ಬದುಕ್ತಾ ಇದ್ದಾನೆ. ಚಿತ್ರ, ನಮ್ಗೋಸ್ಕರ ಆದ್ರೂ ನೀನ್ ಸ್ವಲ್ಪ ಸಹಿಸ್ಕೋಬೇಕಮ್ಮ. ಸರಿ ಅತ್ತೆ, ಸರಿ. ನಿಮ್ಗೂ ಒಬ್ಳು ಮಗಳಿದ್ದು ಅವಳು ನನ್ನ ಪರಿಸ್ಥಿತಿನಲ್ಲಿದ್ದಿದ್ರೆ ಅವಳಿಗೂ ಹೀಗೆ ಹೇಳ್ತಿದ್ರ ನೀವು? ಹೇಗತ್ತೆ, ಹೇಗೆ ನೀವು ನ್ಯಾಯನೇ ಇಲ್ದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ. ಚಿತ್ರ, ನೀನ್ ಹೇಳೋದೆಲ್ಲ ಸರಿಮ್ಮ, ಆದ್ರೆ ನಾವು ಅಸಹಾಯಕ ಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಏನು ಮಾಡಕ್ಕಾಗ್ದಿರೋ ಪರಿಸ್ಥಿತಿಲಿದೀವಮ್ಮ. ಈಗ ನೆನ್ಸ್ಕೊಂಡ್ರೆ ರಕ್ತ ಎಲ್ಲ ಮರಗಟ್ಟದಾಗ್ತಿದೆ. ನೀನು ಹೀಗೆ ಚುಚ್ಚು ಮಾತಾಡಿದ್ರೆ ನಮ್ ಮನಸ್ಸಾಕ್ಷಿನೇ ನಮ್ನ ಚುಚ್ಚು ಕೊಂದ್ಬಿಡುತ್ತಮ್ಮ. ಮನಸ್ಸಾಕ್ಷಿ, ತುಂಬಾ ಸಂತೋಷ ಅತ್ತೆ, ತುಂಬಾ ಸಂತೋಷ ಆಗ್ತಿದೆ. ಈ ಮನೇಲಿರೋರು ಮನಸ್ಸಾಕ್ಷಿ ಬಗ್ಗೆ ಮಾತಾಡ್ತಿದ್ರೆ ಕೇಳೋಕ್ ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ಅಯ್ಯೋ ಚಿತ್ರ, ನಿನ್ನ ಕೈ ಮುಗ್ದು ಬೇಡ್ಕೋತೀನಮ್ಮ. ಗೌತಮ್ಮ ಹೊರಟಾನೆ, ಅವನ್ ಮಾಡ್ತಿರೋದೆಲ್ಲ ತಪ್ಪೆ, ಆದ್ರೆ ಖಂಡಿತ ಅವನ್ ಬದ್ಲಾಗ್ತಾನಮ್ಮ. ದಯವಿಟ್ಟು ನಮ್ಮಿಬ್ರಿಗೋಸ್ಕರ ಆದ್ರೂ ಸ್ವಲ್ಪ ದಿನ ತಾಳ್ಮೆಯಿಂದ ಇರಮ್ಮ. ಸರಿ, ಈಗ ನನಗೆ ಅರ್ಥ ಆಗ್ತಾ ಇದೆ. ನನಗಿಂತ ಮುಂಚೆ ಇದ್ರಲ್ಲ ಅವ್ರಿಗೆ ನಿಮ್ಮ ಮಗ ಇದೇ ರೀತಿನೇ ಚಿತ್ರಹಿಂಸೆ ಕೊಟ್ಟಿರ್ತಾರೆ. ಇದೇ ತರ ನೀವು ಅವಳಿಗೆ ಚೂರು ತಾಳ್ಮೆಯಿಂದ ಇರಮ್ಮ, ಚೂರು ತಾಳ್ಮೆಯಿಂದ ಇರಮ್ಮ ಅಂತ ಹೇಳಿರ್ತೀರ. ಅವಳು ತಡ್ಕೊಂಡು ತಡ್ಕೊಂಡು ಒಂದಿನ ಈ ಜಗತ್ತನ್ನೇ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಹೌದಲ್ವಾ ಅತ್ತೆ? ಚಿತ್ರ, ಇದೆಲ್ಲ ನಮ್ ಹಣೆ ಬರನಮ್ಮ. ನೀನ್ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ತಲೆ ತಗ್ಸಿ ನಿಲ್ಲೋ ಅಂತ ಪರಿಸ್ಥಿತಿಲಿ ನಾವಿದೀವಮ್ಮ. ಮನ್ಸು ಮುಟ್ಕೊಂಡು ನಾನ್ ಹೇಳ್ತಾ ಇದ್ದೀನಮ್ಮ, ನಾನು ನಿಮ್ ಮಾವ ಪ್ರತಿ ದಿನ ದೇವ್ರ ಹತ್ರ ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಬೇಡ್ಕೋತೀವಮ್ಮ. ಅಯ್ಯೋ, ಯಾರು ಆ ನೀಚ ಮತ್ತೆ ಬಂದು ಬಾಗಿಲು ಬಡಿತಾ ಇದ್ದಾನೇನೋ? ನೀನೇನು ಹೆದರಬೇಡ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಹಾ, ನೀನಿಲ್ಲೇ ಇರು. ಹೌದಮ್ಮ, ನಾನೇ. ನಮ್ಮನ್ನ ಕ್ಷಮಿಸ್ಬಿಡು ತಾಯಿ, ಕ್ಷಮಿಸ್ಬಿಡು. ನಿನಗೆ ಮಾಡಿರೋ ದ್ರೋಹಕ್ಕೆ ನಾವು ಹೀಗೆಲ್ಲ ಅನುಭವಿಸ್ತಾ ಇದ್ದೀವಿ, ಇನ್ನೂ ಅನುಭವಿಸ್ತೀವಿ. ನರಕಕ್ಕೆ ಹೋಗ್ತೀವಿ ನಾವು, ನರಕಕ್ಕೆ ಹೋಗ್ತೀವಿ. ಇದರಲ್ಲಿ ಯಾರ ಮೇಲೂ ತಪ್ಪು ಹೊರ್ಸಕ್ ಆಗಲ್ಲ ಮಾವ, ಎಲ್ಲ ನನ್ನ ಹಣೆ ಬರ ಅಷ್ಟೇ. ಇಲ್ಲಮ್ಮ, ಇಲ್ಲ. ಆ ರಾಕ್ಷಸನ ಹೆತ್ತಿದ್ದು ನಮ್ಮ ಹಣೆ ಬರ ಆಗಿರ್ಬೋದು, ಆದ್ರೆ ನಿನಗೇನಮ್ಮ, ಮಹಾಲಕ್ಷ್ಮಿ ನೀನು. ಸರಿ, ನೀನು ಇಲ್ಲಿರೋದು ಬೇಡ, ಹೊರಡು. ಏನ್ರಿ ಚಿತ್ರನ್ ಎಲ್ಲಿ ಹೋಗಕ್ ಹೇಳ್ತಾ ಇದ್ದೀರಾ? ಇಲ್ಲ ಪಾರ್ವತಿ, ಅವಳು ಇಲ್ಲಿದ್ದು ಕಷ್ಟಪಡೋದಕ್ಕಿಂತ ಅವಳ ಮನೆಗೆ ಹೋಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇರ್ಲಿ ಕಣೆ.